ಶುಭೋದಯ ಸ್ನೇಹಿತರೆ, ನಾನು ಇವತ್ತು ಮತ್ತೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಸುಲಭವಾಗಿ ಹೇಗೆ ಅನಿಟಿ ಮಾಡಬಹುದು ಅಂತ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿದೆ ನೋಡಿ. ಇದು ಬಂದ್ಬಿಟ್ಟು ಲಿಪ್ಟನ್ ಗ್ರೀನ್ ಟೀ. ಇದು ನಿಮ್ಗೆ ಎಲ್ಲಿ ಬೇಕಾದ್ರೂ ಎಲ್ಲೋದ್ರೂ ಸಿಗುತ್ತೆ. ಅದ್ರ ಜೊತೆಗೆ ನಾನು ಹನಿ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಸಫೋಲಾ ಹೆಲ್ದಿ ಹನಿ, ಯಾಕಂದ್ರೆ ಇದು ಪ್ಯೂರ್ ಮತ್ತು ನ್ಯಾಚುರಲ್ ಆಗಿರುತ್ತೆ ಅಂತ ನಾನು ತಗೊಂಡಿದ್ದೀನಿ. ನಿಮ್ಗೆ ಅದು ಬೇಡ ಅಂತ ಹೇಳಿದ್ರೆ ಇದು ಟೆಟ್ಲಿ ಗ್ರೀನ್ ಟೀ ಅಂತ ಇದೆ, ಅದು ತಗೊಂಬೋದು. ಅದು 148 ಎಷ್ಟು ಹಾಕ್ಬೋದು, ಇದು ಒಂದು ಸ್ಪೂನ್ ಹಾಕ್ಬೋದು. ಅದು ಇದು ಬೇಡ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಒಂದು ಈ ತರ ಇರುತ್ತೆ ನೋಡಿ, ಈ ತರ ಇರುತ್ತೆ. ಇದರಲ್ಲಿ ಇದು ಓಪನ್ ಮಾಡ್ಬಿಟ್ಟು ನಾವು ಡಿಪ್ ಮಾಡ್ಬಿಟ್ಟು ಕುಡಿಬಹುದು. ನಾನು ತೋರಿಸ್ತೀನಿ ಫುಲ್ ರೆಸಿಪಿ ನೋಡಿ. ಇದು ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೇದು, ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸೊ ಗೈಸ್, ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಈ ತರ ಒಂದು ಪಾತ್ರೆ ಯಾವ್ದಾದ್ರು ತಗೊಬೇಕು ನೀರು ಬಿಸಿ ಮಾಡೋದಕ್ಕೆ. ಇವಾಗ ಇದು ನೀರು ಹಾಕ್ತಾ ಇದ್ದೀನಿ. ಇದು ಒಂದ್ ಗ್ಲಾಸ್ ಆಗುವಷ್ಟು ಹಾಕೊಬೇಕು. ಇವಾಗ ಬಂದು ಗ್ಯಾಸ್ ಸ್ಟವ್ ಆನ್ ಮಾಡ್ಬೇಕು. ಇದು ಈ ರೆಸಿಪಿ ಬಂದ್ಬಿಟ್ಟು ನಿಮ್ಗೆ ಈಸಿಯಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ಲಿ ಒಂದು 2 kgs ಕಡಿಮೆ ಮಾಡ್ಬೋದು ಒಂದ್ ವೀಕಲ್ಲಿ. ಅದಕ್ಕೆ ಹನಿ, ಒಬ್ಬೊಬ್ರು ಹೇಳ್ತಾರೆ ಹನಿ ಹಾಕ್ಬಾರ್ದು ಅಂತ. ಅದೇ ಒಬ್ಬೊಬ್ರು ಹೇಳ್ತಾರೆ ಹನಿ ಹಾಕ್ಬಾರ್ದು ಅಂತ, ಯಾಕಂದ್ರೆ ಬಿಸಿನೀರ್ ಜೊತೆ ಹನಿ ಸೇರಿಸ್ಬಾರ್ದು ಅಂತ. ಅದು ಕಂಪ್ಲೀಟ್ಲಿ ರಾಂಗ್. ಯಾಕಂದ್ರೆ ನಾವು ಬಿಸಿನೀರ್ ಜೊತೆ ಸ್ವಲ್ಪ ಬೆಚ್ಚಗಿರೋ ನೀರ್ ಜೊತೆ ಸ್ವಲ್ಪ ಹನಿ ಸೇರಿಸ್ಬೋದು. ಅದು ಕಂಪ್ಲೀಟ್ಲಿ ಇದು ಒಳ್ಳೇದು ಬಾಡಿಗೆ. ಫ್ಯಾಟ್ ಬರ್ನ್ ಮಾಡುತ್ತೆ ಬಾಡಿಯಲ್ಲಿ ಇರೋದು ಯಾವುದೇ ಫ್ಯಾಟ್. ಇವಾಗ ನಿಮಗೆ 670 kg ಇರೋರು 66 ವರ್ಗೂ ಆಗ್ಬೋದು. ಇದು ಡೈಲಿ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಸೊ ಕುದೀತಾ ಇರಬೇಕು. ನೋಡಿ ಫ್ರೆಂಡ್ಸ್, ನಾನು ಈ ಥರ ಓಪನ್ ಮಾಡಿದ್ದೀನಿ. ಇದು ಈ ಥರ ಕಾಣಿಸುತ್ತೆ ನೋಡಿ. ಇದು ಬಂದ್ಬಿಟ್ಟು ಇದು ಇವಾಗ ಬಿಸಿ ನೀರು ಜೊತೆ ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಹಾಕಿರ್ಬೇಕು, ಫುಲ್ ಅಬ್ಸರ್ವ್ ಆಗಬೇಕು. ಇವಾಗ ಈ ಬಿಸಿನೀರ್ನ ಇದ್ರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬೌಲ್ಗಳು. ಕಂಪ್ಲೀಟ್ಲಿ ಅಬ್ಸರ್ವ್ ಆಗ್ಬೇಕು, ಅವಾಗವರೆಗೂ ನಾವು ಡಿಪ್ ಮಾಡ್ತಾನೆ ಇರ್ಬೇಕು ಒಂದ್ 2-3 ನಿಮಿಷ. ಇದು ಕಂಪ್ಲೀಟ್ ಆಗಿದೆ ಅನ್ಕೊಂತೀನಿ. ಸೈಡ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಇದು ಜೇನುತುಪ್ಪ ಇದೆಯಲ್ವಾ, ಈ ಬಿಸಿನೀರಲ್ಲಿ ಹಾಕ್ಬೇಕು ನೋಡಿ. ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ, ಹಾಗೇನೆ ಕುಡಿಯೋದಕ್ಕೆ ತುಂಬಾ ಸ್ವೀಟ್ ಆಗಿರುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಹಂಗೆ ಕುಡಿಯೋದಕ್ಕೆ. ಸೊ ಯಾರಿಗಾದ್ರೂ ಸ್ವೀಟ್ ಬೇಕಂತ ಹೇಳಿದ್ರೆ ಈ ತರ ಕುಡಿಬಹುದು. ಮತ್ತೆ ಜೇನುತುಪ್ಪ ಮತ್ತೆ ಬಿಸಿನೀರು ಸೇರಿಸಿರೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ನಾವು ಇವಾಗ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಬೇಕು. ನೋಡಿ, ನೀವು ಈಚೆಗಡೆ ಹೋದ್ರೆ ಒಂದು ಎಷ್ಟು ತಗೊಳ್ತಾರೆ, ಒಂದು 25-30 ರೂಪಾಯಿ ತಗೊಂತಾರೆ. ಅದ್ರ ಬದಲು ಮನೆಯಲ್ಲೇ ಆರಾಮಾಗಿ ತರ ಮಾಡ್ಕೊಂಡು ಕುಡಿದ್ರೆ ಫಿಟ್ ಆಗೂ ಇರ್ತೀರ, ಬಾಡಿಗೆ ಒಳ್ಳೇದು. ಸೊ ಇಷ್ಟೇ ಸ್ನೇಹಿತರು, ಗ್ರೀನ್ ಟೀ ಹನಿ ಟೀ ರೆಡಿ ಆಗಿದೆ.